ಹಾಯ್ ಫ್ರೆಂಡ್ಸ್, ಕನ್ನಡದಲ್ಲಿ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಸ್ನೇಹಿತ ಶಶಿಧರ್. ಫ್ರೆಂಡ್ಸ್, ನನಗೊಂದು ನನ್ನ ಫ್ರೆಂಡು ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ದಾರೆ, ನೀವಿಲ್ಲಿ ನೋಡ್ಬೋದು. ಮೇ ಬಿ ಇದೊಂದು ಹುಡುಗಿ ಫೋಟೋ ಇದೆ ಅನಿಸುತ್ತೆ, ಡೌನ್ಲೋಡ್ ಮಾಡ್ಕೊಂಡು ನೋಡೋಣ. ಓ ಶಿಟ್ ಫ್ರೆಂಡ್ಸ್, ನೋಡಿದ್ರಲ್ಲ, ಮೇಲೆ ನೋಡಿದ್ರೆ ಹುಡುಗಿ ಇಮೇಜು, ಒಳಗಡೆ ಡೌನ್ಲೋಡ್ ಮಾಡ್ಕೊಂಡು ನೋಡಿದ್ರೆ ಈ ಥರ ಲಾಫಿಂಗ್ ಮಂಕಿ ಇಮೇಜು. ಫ್ರೆಂಡ್ಸ್, ಈ ರೀತಿ ಫೋಟೋನ ನಾವು ಯಾವ ರೀತಿ ಕಳಿಸ್ಬೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿಕೊಡ್ತಾ ಇದ್ದೀನಿ. ಸೊ ಅದಕ್ಕಿಂತಲೂ ಮುಂಚೆ ನೀವೇನಾದರೂ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ವಿಡಿಯೋ ಕೆಳಗಡೆ ಕಾಣಿಸ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂತರ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಯಾವ ರೀತಿ ಈ ರೀತಿಯಾದ ಇಮೇಜನ್ನು ಕಳಿಸೋದು ಅಂತ ನೋಡೋಣ. ಇದಕ್ಕಾಗಿ ನೀವು ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅಪ್ಲಿಕೇಶನ್ ಲಿಂಕ್ನ ನಾನು ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಬೋದು. ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿದರೆ ಈ ರೀತಿಯಾದ ಇಂಟರ್ಫೇಸ್ ಸಿಗುತ್ತೆ ನಿಮಗೆ. ಇಲ್ಲಿ ಒರಿಜಿನಲ್ ಇಮೇಜು ಮತ್ತು ಪ್ರಿವ್ಯೂ ಇಮೇಜ್ ಅಂತ ಕಾಣಿಸ್ತಾ ಇದೆಯಲ್ಲ, ಜಸ್ಟ್ ಒರಿಜಿನಲ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಡೌನ್ಲೋಡ್ ಆದ ನಂತರ ಯಾವ ಇಮೇಜ್ ಕಾಣಬೇಕು ಅಂತ ಅಂದ್ಕೊಂಡಿರ್ತಾರಲ್ಲ, ಆ ಇಮೇಜ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾಯಿತು. ಪ್ರಿವ್ಯೂ ಇಮೇಜ್ ಅಂತ ಏನು ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಡೌನ್ಲೋಡ್ ಮಾಡೋಕ್ಕಿಂತ ಮುಂಚೆ ಯಾವ ರೀತಿ ನಿಮಗೆ ಇಮೇಜ್ ಕಾಣಿಸ್ಬೇಕಲ್ಲ, ಆ ಇಮೇಜ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವಿಲ್ಲಿ ನೋಡ್ಬೋದು, ಜಸ್ಟ್ ಇಷ್ಟು ಆದ ನಂತರ ಸೇರ್ ವಿತ್ ವಾಟ್ಸಪ್ ಅಂತ ಕಾಣಿಸ್ತಾ ಇದೆ ಕೆಳಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ವಾಟ್ಸಪ್ನಲ್ಲಿ ಸೇರ್ ಮಾಡಬೇಕಾಗುತ್ತೆ. ನೋಡೋಣ ಯಾವ ರೀತಿ ಅಂತ. ಶೇರ್ ಮಾಡ್ತಾ ಇದ್ದೀನಿ ನಾನು. ಶೇರ್ ಮಾಡಿದೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಇಮೇಜ್ ಸೆಂಡ್ ಆಗ್ತಾ ಇದೆ. ಓಕೆ, ಇಮೇಜ್ ಸೆಂಡ್ ಆಯಿತು. ನಾವಿಲ್ಲಿ ನೋಡೋಣ ಯಾವ ರೀತಿ ಬಂದಿರುತ್ತೆ ಅಂತೇಳಿ. ನೀವಿಲ್ಲಿ ನೋಡ್ಬೋದು ಒಂದು ಒಳ್ಳೆ ಹುಡುಗಿ ಇಮೇಜ್ ಕಾಣಿಸ್ತಾ ಇದೆ, ಹೌದಲ್ವಾ? 240 KB ಇಮೇಜ್ ಸೈಜ್ ಇದೆ. ಡೌನ್ಲೋಡ್ ಮಾಡ್ಕೊಂಡು ನೋಡೋಣ ಯಾವ ರೀತಿ ಕಾಣಿಸುತ್ತೆ ಅಂತ. ಓಕೆ, ನೋಡಿದ್ರಲ್ಲ ಅಂದರೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಡೌನ್ಲೋಡ್ ಮಾಡೋಕ್ಕಿಂತಲೂ ಮುಂಚೆ ಹುಡುಗಿ ಇಮೇಜು, ಡೌನ್ಲೋಡ್ ಮಾಡಿದ ನಂತರ ಮಂಕಿ ಇಮೇಜು. ಹೇಗಿದೆ ವಾಟ್ಸಪ್ನಲ್ಲಿ ಈ ರೀತಿ ಟ್ರಿಕ್? ಒಳ್ಳೆ ಟ್ರಿಕ್ ಅಲ್ವಾ ಇದು? ಸೊ ಇದೇ ರೀತಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ದಯವಿಟ್ಟು ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದನ್ನು ಮರೆಯೋಕೆ ಹೋಗಬೇಡಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರ.